ಹೋದಿತ್ತು, ಬೋರ್ ಹೊಡಿತದೆ. ಇದೆಲ್ಲ ಏನೇ? ಬರೀ ಕಣ್ಣಲ್ಲಿ ನೋಡಿದ್ರೆ ಏನು ಅರ್ಥ ಆಗಲ್ಲ, ಮನಸ್ಸಿಟ್ಟು ನೋಡಿದ್ರೆ ಎಲ್ಲ ಅರ್ಥ ಆಗುತ್ತೆ. ವಾವ್, ಅಮೇಜಿಂಗ್, ಇಟ್ ಸೋ ಬ್ಯೂಟಿಫುಲ್. ಎಷ್ಟ್ ಚೆನ್ನಾಗಿದೆ ಅಲ್ಲ. ಈ ಪೇಂಟಿಂಗ್ ಮಾಡಿದವ್ರ ಕೈಗೆ ಮುತ್ ಕೊಡ್ಬೇಕು. ಮುತ್ತಿದ್ದೇನ್ ಕೊಡೋದು ಬೇಡ, ಇದನ್ ಬಿಡಿಸ್ತೋ ನಾನೇ. ನಿಮ್ ಹೆಸರು? ಹುಸೇನ್, ಜಾಕಿರ್ ಹುಸೇನ್. ಜಾಕಿರ್ ಹುಸೇನ್, ಜಾಕಿರ್ ಹುಸೇನ್. ಜಾಕಿರ್ ಹುಸೇನ್, ನಿಮ್ ಬಗ್ಗೆ ತುಂಬಾ ಕೇಳಿದೀನಿ. ಫಸ್ಟ್ ಟೈಮ್ ನಿಮ್ಮ ನೋಡ್ತಾ ಇರೋದು. ನಿಮ್ ಪೇಂಟಿಂಗ್ಸ್ ಎಲ್ಲಾನು ತುಂಬಾ ಚೆನ್ನಾಗಿರುತ್ತೆ. ನೀವು ಒಂಥರ ಪೇಂಟಿಂಗ್ ತರನೇ ಇದ್ದೀರಾ. ನಿಮ್ಮನ್ನ ನೋಡಿದ್ರೆ ಒಂದ್ ಕವಿತೆ ಬರೀಬೇಕು ಅನಿಸ್ತಿದೆ. ಏನಂತ? ಮುಂಗಾರು ಮಳೆಯೇ, ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ, ಭುವಿಯ ಕೊರಳ ಪ್ರೇಮದ ಮಾಲೆ. ಚೆನ್ನಾಗಿದ್ಯಾ? ನಿಮ್ಮನ್ ನೋಡಿದ್ರೆ ಹಾಗಾಗಿ ಕವನಗಳು ಹೊರಗೆ ಬರ್ತಾ ಇದೆ. ನಿಮ್ ಲೇಟೆಸ್ಟ್ ಪೇಂಟಿಂಗ್ ಯಾವ್ದು? ಅದೇ ನಿಮ್ ಫ್ರೆಂಡ್ ನೋಡ್ತೀಯಾರಲ್ಲ, ಒಂದ್ ಹೆಣ್ಣಿನ ಇನ್ನರ್ ಫೀಲಿಂಗ್ಸ್ ನ ಪೇಂಟ್ ಮಾಡಕ್ ಟ್ರೈ ಮಾಡಿದೀನಿ. ಈ ಪ್ರಪಂಚದಲ್ಲಿರೋ ಗ್ರೇಟೆಸ್ಟ್ ಫೀಲಿಂಗ್ಸ್ ಯಾವ್ದು ಗೊತ್ತಾ? ಲವ್ ಫೀಲಿಂಗ್ಸ್. ಅಪ್ಪ ಅಮ್ಮ ಗುರು ಯಾರು ಹೇಳ್ಕೊಡದೆ ತನ್ನಿಂತಾನೆ ಕಲಿಯೋ ವಿದ್ಯೆನೇ ಈ ಪ್ರೀತಿ. ಪ್ರೀತಿಸಲು ಸಖ ಸಖಿ, ಒಮ್ಮೆ ಆದರೆ ಸಾಕು ಮುಖಾಮುಖಿ. ಚೆನ್ನಾಗ್ ಮಾತಾಡ್ತೀರಾ, ಚೆನ್ನಾಗ್ ಪೇಂಟ್ ಮಾಡ್ತೀರಾ, ಚೆನ್ನಾಗ್ ಕವಿತೆನು ಬರೀತೀರಾ, ಕರೆಕ್ಟಾ? ಏನೋ ಸುಮಾರಾಗಿ. ನಿಮ್ಮ ಈ ಪೇಂಟಿಂಗ್ ಬೆಲೆ ಎಷ್ಟು? 1,15,000. ಬೆಲೆ ಜಾಸ್ತಿ ಅಂತ ಫೀಲಿಂಗ್ಸ್? ನಾನ್ ತಗೋತೀನಿ. ನೀವು ತಗೊಳಗಿದ್ರೆ ನಿಮ್ ಅಡ್ರೆಸ್ ಕೊಡಿ, ನಾನೇ ಪರ್ಸನಲ್ ಆಗಿ ಬಂದು ಕೊಡ್ತೀನಿ. ನೀವು ನಮ್ಮನೆಗೆ? ವೈ ನಾಟ್? ಓ ಮೈ ಗಾಡ್, ಐ ಕಾಂಟ್ ಬಿಲೀವ್ ದಿಸ್. ನನ್ನ ಅಡ್ರೆಸ್. ಏ ಪೂಜಾ, ನೀನ್ ಜಾಕಿರ್ ಹುಸೇನ್ ಬಂದಿದ್ದಾನೆ. ಜಾಕಿರ್ ಹುಸೇನ್? ನಮಸ್ತೆ ಜಾಕಿರ್ ಹುಸೇನ್. ನಮಸ್ತೆ. ಓ ನಿಶಾ, ರೂಮಲ್ಲಿ ನನ್ನ ಬ್ಯಾಗ್ ಇದೆ, ತಗೊಂಬರ್ತೀಯ ಪ್ಲೀಸ್? ಹಲೋ, ಹಾ ಫರ್ಮಾಯಿ. ಹಾ, 11 ಬಜೆಗೆ ಫ್ಲೈಟ್ ಸೇ ಪಹುಚ ಆವುಂಗಾ? ಜಿ, ಜರೂರ್ ಆವುಂಗಾ. ನಾನು ಅರ್ಜೆಂಟ್ ಬಾಂಬೆಗೆ ಹೋಗ್ಬೇಕು. ನಿಮ್ಮ ಥರನೇ ಒಬ್ರು ಫ್ಯಾನು, ಆದ್ರೆ ಮೀಸೆ ಇಟ್ಕೊಂಡಿರೋ ಫ್ಯಾನು. ಅವ್ರಿಗೆ ನನ್ನ ಪೇಂಟಿಂಗ್ಸ್ ಎಲ್ಲ ಅವ್ರ ಮನೇಲಿ ನಾನೇ ಹಾಕ್ಬೇಕು ಅಂತ ಆಸೆ ಪಡ್ತಾರೆ. ಫ್ಲೈಟ್ ಟಿಕೆಟು ಬುಕ್ ಮಾಡಿದ್ದಾರೆ, ಎಲ್ಲ ಅವ್ರ ಪ್ರೀತಿ. ತಗೊಳ್ಳಿ. ಏನಿದು? ಸೋನ್ ಪಪ್ಡಿ. ನಾನು ನಾರ್ತ್ ಇಂಡಿಯನ್ ಅಲ್ವಾ, ಸೌತ್ ಇಂಡಿಯನ್ ಆಗಿದ್ರೆ ನಿಮ್ಗೆ ಹಲ್ವಾ ಕೊಡ್ತಿದ್ದೆ. ಇದೇ ನಿಮ್ ಪೇಂಟಿಂಗ್? ಇದನ್ ಇಲ್ಲೆಲ್ಲ ಹಾಕ್ತೀರಾ? ಇಲ್ಲಲ್ಲ, ಬ್ಯಾಂಗ್ಳೂರಲ್ಲಿ ನಮ್ಮ ಮನೇಲಿ ಹಾಕ್ತೀನಿ. ಓ ಪೂಜಾ, ತಗೊಳ್ಳಿ. ಕ್ಯಾಶ್ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಚೆ 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 ಚೆ, ಈಗ ಈ ಪೇಂಟಿಂಗ್ಸ್ ಅದೇ ಪೇಂಟಿಂಗ್ಸ್ ಅಂತ ನೀವು ಚೆಕ್ ಮಾಡಿದ್ರ, ಅದಕ್ಕೆ ಟ್ರಸ್ಟ್ ಅನ್ನೋದು, ನಂಬಿಕೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಕಾಫಿ ಕುಡಿದು ಹೋಗ್ಬೋದಲ್ಲ ಪೂಜಾ? ನಾನೊಂದು ವಿಷಯ ಹೇಳಿದ್ರೆ ಕೋಪ ಮಾಡ್ಕೊಳ್ಳಲ್ಲ ತಾನೆ? ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ, ಹೇಳ್ಬಿಡ್ತೀನಿ. ಹಾಡಿದ್ರೆ ತಾನೇ ಹಾಡು, ಹಾರಿದ್ರೆ ತಾನೇ ಅಕ್ಕಿ, ಹೇಳಿದ್ರೆ ತಾನೇ ಪ್ರೀತಿ. ಪೂಜಾ, ನಾನು ಈ ಒಂದು ಕಾಫಿ ಅಲ್ಲ, ಲೈಫ್ ಲಾಂಗ್ ಜೀವನವಿಡೀ ನಿಮ್ ಜೊತೆ ಕಾಫಿ ಕುಡಿಬೇಕು ಅಂತ ಆಸೆ ಪಡ್ತೀನಿ. ಐ ಲವ್ ಯು ಪೂಜಾ. ನೀವು ಟೈಮ್ ತಗೊಂಡು ಯೋಚನೆ ಮಾಡಿ ಹೇಳಿ, ನಾನು ಅಷ್ಟರಲ್ಲಿ ಬಾಂಬೆಗೆ ಹೊರಡ್ಬರ್ತೀನಿ. ಬಾಯ್ ಪೂಜಾ.